सचिव मान्य अध्यक्ष इवर नमें एडमूर सारी पत्र को नावी आर्थिक इलाके कल्देवे मुख्यमंत्री कूड़ा अथ मन को मुख्यमंत्री कूड़ा कूड़े मूर कोटि हण बिगड़े माबाद अंत आर्थिक इलाके कूड़ा शिफारस अगर ना कूड़े मूर कोटि बिगड़े मिले क्रम कईगढ़ बिगड़े मंत एफ डी बरद्रे मिलेनो अन्स्क्री निम् स्थिति 35 लाख रूपये बंदने सानिटेशन इश्यून हेल्थ हजार्डस इश्यू आगे 35 लाख रूपये बिगड़े मंत तमल बंदे नानु पाप तुम हृदय वैशाल्यत तत्ण बिगड़े मंत बरद्रे अब एफ डी ओन रिजेक्ट माद नन आश्चर्य आगता है मुख्यमंत्री नम अपोजिशन लीडर मेले मेले भाषण मातर कर्नाटक आर्थिक स्थिति भाई सद्रड़े अंत आवत्ष एच डी मंत्री बरद्रे बिगड़े मेरतक योग्यते ऐन अंत सरकार के ननगंत्र ಇದು ನಿಜಾನೋ ಇಲ್ಲ 35 ಲಕ್ಷ ರೂಪಾಯಿ ಬಿಡುಗಡೆ ಆಗದೆ ಇರೋದು ನೀವೇ ಬರ್ದಿರೋದು ಹೌದು ಪತ್ರನೋ ಬರೆದಿದ್ದೀನಿ ಆರ್ಥಿಕ ಇಲಾಖೆ ಅವರಿಗೆ ನಾನು ಈ ಪತ್ರ ಕೂಡ ಬರೆದಿದ್ದೇನೆ ಕೂಡಲೇ ಹಣ ಬಿಡುಗಡೆ ಮಾಡಿ ಏನು ಆರ್ಥಿಕ ಇಲಾಖೆ ಸೆಕ್ರೆಟರಿ ಕಾರ್ಯದರ್ಶಿ ನಿಮ್ಮ ನಿಯಂತ್ರಣದಲ್ಲಿ ಇಲ್ವಾ ಅಲ್ಲ ಶಿವಾನಂದ್ ಶಿವಾನಂದ್ ಒಂದೇ ಒಂದು ಆ 35 ಲಕ್ಷ ನಾಗರಾಜ್ ಅವರೇ ಆ 35 ಲಕ್ಷ ನೀವೇನ್ ಕೇಳಿದಿರಲ್ಲ ಅವರ ಬಜೆಟ್ ಪ್ರೊವಿಷನ್ ನಲ್ಲಿ ಇಲ್ಲದೆ ಎಕ್ಸ್ಟ್ರಾ ಕೇಳಿರೋದು ಅಥವಾ ಅವರ ನಿಮ್ಮ ಬಜೆಟ್ ನಲ್ಲಿ ಪ್ರೊವಿಷನ್ ನಲ್ಲಿ ಇರೋದು ಎಕ್ಸ್ಟ್ರಾನೇ ಹೆಚ್ಚುವರಿ ಆಗಿದೆ ಎಕ್ಸ್ಟ್ರಾನೇ 35 ಲಕ್ಷ ರೂಪಾಯಿ ಬಿಡುಗಡೆ ಮಾಡದೇ ಇರತಕ್ಕಂತ ಸ್ಥಿತಿ ಪಾಪ ಕೆಲವು ಮಂತ್ರಿಗಳಿಗೆ ಬಂದಿದೆ ಅಲ್ಲಲ್ಲ ನನಗೆ ಅವರು ಒಬ್ಬೊಬ್ಬರು 35 ಲಕ್ಷ ಅಂತ ನಾವು ಎಲ್ಲರೂ ಕೊಟ್ರೆ ಒಟ್ಟು ಅಮೌಂಟ್ ಎಷ್ಟು ಆಗುತ್ತೆ ಅಂತ ಎಲ್ಲರದು ಎಲ್ಲರಿ ವಿಶೇಷ ನಾನಂತೂ ಹೋಗೋದೇ ಇಲ್ಲ ಯಾವ ಮಂತ್ರಿಗಳ ಚೇಂಬರ್ಗೆ ವೈಯಕ್ತಿಕವಾಗಿ ನಾನೇ ಹೋಗಿ ವಿನಂತಿ ಮಾಡ್ಕೊಂಡೆ ಒಂದು ಯೂಸಿಡಿ ಹೊಡೆದು ರೋಡ್ ಮೇಲೆ ಹರಿದಾಡ್ತಾ ಇದೆ ಇಡಿ ಪಟ್ಟಣ ಪಂಚಾಯತಿ ವಾಸ ಹೊಡಿತಾ ಇದೆ ಅಂತ ಹೇಳಿ ಅವರು ಪಾಪ ಸ್ಪೆಸಿಫಿಕಲಿ ಕರೆದು ಹೇಳಿ ಒಂದು ಅಧ್ಯಕ್ಷರು ಒಂದು ನನಗೀಗ ಈ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರು ಉತ್ತರ ಕೊಟ್ಟಿದ್ದು ನೋಡಿದ್ರೆ ಏನು ಬಹಳ ಸಂಪನ್ನ ಭರಿತ ರಾಜ್ಯ ಅನಿಸ್ತದೆ ಈಗ ನನಗೆ ಆ ಎಫ್ ಡಿ ಸೆಕ್ರೆಟರಿಗೆ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಕರೆದಿಲ್ಲ ಒಂದು ಸರ್ತಿ ಉತ್ತರ ಅಳಿಸ್ಬಿಡಿ 15-16 ವರ್ಷ ಆಯ್ತು ಅವರಿಗೆ ಗೊತ್ತು ಕರ್ನಾಟಕದ ಆರ್ಥಿಕ ಸ್ಥಿತಿ ಏನಿದೆ ಅನ್ನು ಈ ಯಾರಿಗೂ ನಮ್ಮ 224 ಜನರಿಗೆ ಗೊತ್ತಿಲ್ಲ ಅವರೇ ಬಂದು ಉತ್ತರ ಹೇಳಬೇಕು ಇನ್ಮೇಲೆ ಓಕೆ ಇವರು ಯಾವ ಸ್ಥಿತಿನಲ್ಲಿದ್ದಾರೆ ಅನ್ನೋದರೇ ಹೇಳಿ ಸಭಾಧ್ಯಕ್ಷರು ಏನಾಗಿದೆ ಅಂದರೆ ಅದು ಫಸ್ಟು 16-17 ಎಸ್ಟಿಮೇಟ್ ಕಾಸ್ಟ್ ಆಗಿದ್ದು 32,73,00,000 ಬಟ್ ಇವರು ಒಂದು ಫ್ಲೋರ್ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಅಂತೇಳಿ ಹೆಚ್ಚುವರಿಯಾಗಿ ನಿರ್ಮಾಣ ಮಾಡಿರೋದ್ರಿಂದ ಅದು ಅಡಿಷನಲ್ ಆಗಿ 7 ಕೋಟಿ ಹೆಚ್ಚಾಗಿ ಆಗಿದೆ ಅದರಲ್ಲಿ ಇವರಿಗೆ 3 ಕೋಟಿ ಹಣ ಹೆಚ್ಚುವರಿಯಾಗಿ ಬಿಡುಗಡೆ ಮಾಡಲಿಕ್ಕೆ ಇವರು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ ಈಗಾಗಲೇ ಮುಖ್ಯಮಂತ್ರಿ ಕೂಡ ಬರೆದಿದ್ದಾರೆ ಮುಖ್ಯಮಂತ್ರಿ ಬರೆದ್ರೆ ರಿಲೀಸ್ ಆಗ್ತಾ ಇಲ್ಲ ಇನ್ನು ಯಾರ ಕಡೆ ಪ್ರಧಾನಮಂತ್ರಿ ಕಡೆ ಬರ್ಸೋಣ ಆ ಮುಖ್ಯಮಂತ್ರಿ ಅದು ಬೊಮ್ಮಾಯಿ ಅವರು ಬರೆದ್ರು ಅವ್ರ ಹಿಂದಿನ ಯಡಿಯೂರಪ್ಪ ಬರೆದ್ರು ಅವು ಎರಡೂ ಪ್ರಸ್ತಾವನೆ ಆರ್ಥಿಕ ಇಲಾಖೆಯವರು ತಿರಸ್ಕಾರ ಮಾಡ್ತಾರೆ ಈಗ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಅವರು ಬರೆದಿರೋದು ಈಗ ಬರೆದಿರೋದು ಅಲ್ಲ ಮತ್ತೆ ಎಷ್ಟೋ ತಂದ್ರೆ ಏನು ಹೇಳಬೇಕು ಸ್ವಾಮಿ ನೀವೇ ಹೇಳಿ ಉತ್ತರ ಏನು ಆಯ್ತು ಅದು ಕೂಡಲೇ ಬಿಡುಗಡೆ ಮಾಡಿಸ್ತೀವಿ ನಾವು ಸ್ವಲ್ಪ ಸಮಯ ಕೊಡಿ ನಾವು ಮಾಡಿಸ್ತೀವಿ ಅಂತ ಅವರು ಹೇಳ್ತಿರೋದು ಇಚ್ಛಾಶಕ್ತಿ ಇಲ್ಲ ಆದ್ರೆ ರಾಜ್ಯದಲ್ಲಿ ನಡೀತಾ ಇರತಕ್ಕಂತ ಸ್ಥಿತಿ ಆದ್ರೂ ಸರ್ಕಾರದ್ದು ನಿಮ್ ಗಮನಕ್ಕೆ ಬರಲಿ ಅಂತ